ಎಲ್ರಿಗೂ ನಮಸ್ಕಾರ, ನಾನು ಸಾನಿಯಾ. ನಾವೆಲ್ಲ ಸ್ಕಿನ್ ಕೇರ್ ಅಂದರೆ ಬರೀ ಮುಖಕ್ಕೆ ಮಾತ್ರ ಕೇರ್ ಮಾಡ್ತೀವಿ ಅಲ್ವಾ? ಲೈಕ್ ಮಾರ್ನಿಂಗ್ ಸ್ಕಿನ್ ಕೇರ್, ಈವ್ನಿಂಗ್ ಸ್ಕಿನ್ ಕೇರ್ ಅಂತ ಬರೀ ಮುಖಕ್ಕೆ ಮಾತ್ರ ಮಾಡ್ತೀವಿ, ಬಟ್ ಮುಖ ಅಲ್ಲದೆ ಬೇರೆ ಪಾರ್ಟ್ ಆಫ್ ದಿ ಬಾಡಿ ಕೂಡ ಇರುತ್ತೆ ಅನ್ನೋದೇ ಮರ್ತು ಬಿಡ್ತೀವಿ. ಕೆಲವ್ರಿಗೆ ಡ್ರೈ ಸ್ಕಿನ್ ಇದ್ದರೆ ಈ ಥರ ಸ್ಟ್ರಾಬೆರಿ ಸ್ಕಿನ್ ಅಥವಾ ಕೆರಟೋಸಿಸ್ ಪಿಲಾರಿಸ್ ಅಂತಲೂ ಕೂಡ ಕರೀತಾರೆ. ಇದನ್ನು ನನಗೂ ಕಾಲಲ್ಲಿ ಕೈಯಲ್ಲಿ ಆಗ್ತಾರೋದನ್ನು ನಾನು ರೀಸೆಂಟಾಗಿ ನೋಡ್ತಾ ಇದ್ದೆ. ಸೊ ಅದನ್ನು ಹೆಂಗೆ ನಾನು ಟ್ರೀಟ್ ಮಾಡ್ತೀನಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ನನ್ನ ಹೇರ್ ಕೇರ್, ಇದು ತುಂಬ ಸಿಂಪಲ್ ಆಗಿರುತ್ತೆ. ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ರೋಸ್ ಮೆರಿ ಆಯಿಲ್. ಇದ್ರ ಜೊತೆ ನಾನು ಪ್ಯಾರಾಚ್ಯೂಟ್ ಆಯಿಲ್ ಅಥವಾ ನೀವು ಯಾವುದಾದ್ರೂ ಈ ಎಣ್ಣೆ ಯೂಸ್ ಮಾಡ್ತಾ ಇದ್ರೆ ತುಂಬ ಚೆನ್ನಾಗಿದೆ ಅನಿಸ್ತಾ ಇದೆ, ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹಚ್ಬೋದು. ಬಟ್ ಇದನ್ನು ಕಾಯಿಸ್ಬಿಟ್ಟು ಹಚ್ಕೊಳ್ಳೋದು ಇನ್ನೂ ಒಳ್ಳೆಯದು. ರೋಸ್ಮೆರಿ ಆಯಿಲಿಂದ ತುಂಬಾ ಬೆನಿಫಿಟ್ಸ್ ಇದೆ. ನಿಮ್ಮ ಸ್ಕ್ಯಾಲ್ಪಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಹೇರ್ ಲಾಸ್ ಕಡಿಮೆ ಆಗುತ್ತೆ, ಹೇರ್ ಗ್ರೋತ್ ಆಗುತ್ತೆ. ಸೊ ಆದಷ್ಟು ಬಳಸೋದಕ್ಕೆ ನೀವು ಪ್ರಯತ್ನ ಪಡಿ. ಅಥವಾ ರೋಸ್ಮೆರಿದು ಲೀವ್ ಸಿಗುತ್ತೆ, ನೀವೇ ಕುದಿಸ್ಬಿಟ್ಟು ಅದರ ನೀರನ್ನು ನೀವು ನಿಮ್ಮ ಹೇರ್ಗೆ ಸ್ಪ್ರೇ ಮಾಡ್ಕೊಬಹುದು. ನಾನಿಲ್ಲಿ ಓವರ್ ನೈಟ್ ಬಿಡ್ತಾ ಇಲ್ಲ, ಬರೀ 1-2 hours ಬಿಡ್ತೀನಿ ಅಷ್ಟೇ. ಮೀನ್ವೈಲ್ ನಾನು ನನ್ನ ಐಬ್ರೋಸ್ ಪ್ಲಕ್ ಮಾಡ್ಕೊಳ್ತಾ ಇದ್ದೀನಿ. ಇಂಡಿಯಾಲಿ ಇದ್ದಿದ್ರೆ ನಾನು ಪ್ರಾಬ್ಲಿ ಸಲೂನ್ಗೆ ಹೋಗಿ ಮಾಡಿಸ್ತಾ ಇದ್ದೆ ಅನಿಸುತ್ತೆ. ಇವಾಗ ನಾನೇ ಮಾಡ್ಕೊಂಡು ಅಭ್ಯಾಸ ಆಗಿದೆ. ಸೊ ನಾನು ಬರೀ ಪ್ಲಕ್ ಮಾಡ್ತೀನಿ ಎಕ್ಸ್ಟ್ರಾಸ್, ಆ್ಯಂಡ್ ಆಬ್ವಿಯಸ್ಲಿ ಅಪ್ಪರ್ ಲಿಪ್ಸ್ ಕೂಡ ನಾನು ಪ್ಲಕ್ ಮಾಡ್ತೀನಿ. ಯಾರೆಲ್ಲ ನನ್ನ ಥರ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡೋಕ್ಕೆ ಇಷ್ಟಪಡ್ತೀರ, ಅವರೆಲ್ಲ ಈಗಲೇ ನಿಲ್ಲಿಸಿ ಉಗುರು ಬೆಚ್ಚ ನೀರಲ್ಲಿ ಸ್ನಾನ ಮಾಡಿ. ನಾನು ಮಂತಲ್ಲಿ ಒಂದ್ಸಲ ಅಥವಾ 2 ಸಲ ಕ್ಲಾರಿಫೈಯಿಂಗ್ ಶ್ಯಾಂಪು ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಲಿವಿಂಗ್ ಪ್ರೂಫ್ ಇಂದು. ಎಸ್ಪೆಷಲಿ ನೀವು ಕ್ಲಾರಿಫೈಯಿಂಗ್ ಶ್ಯಾಂಪು ಯೂಸ್ ಮಾಡ್ತಿದ್ರೆ ನಿಮ್ಮ ಸ್ಕ್ಯಾಲ್ಪ್ಗೆ ಟ್ರೀಟ್ ಮಾಡ್ತಾ ಇರ್ತೀರ, ನಿಮ್ಮ ಸ್ಕ್ಯಾಲ್ಪ್ ಮಸಾಜ್ ಆಗಬೇಕು. ಈ ಥರ ಬ್ರಷ್ ಯೂಸ್ ಮಾಡಿದ್ರೆ ರೊಟೇಷನ್ ಮೋಷನಲ್ಲಿ ನಿಮ್ಮ ಹೇರ್ ಸ್ಕ್ಯಾಲ್ಪ್ ತುಂಬಾ ಕ್ಲೀನ್ ಆಗುತ್ತೆ. ಸ್ಟ್ರಾಬೆರಿ ಸ್ಕಿನ್ನ ಟ್ರೀಟ್ ಮಾಡೋದು ತುಂಬಾ ಟೈಮ್ ತೊಗೊಳುತ್ತೆ, ಆ್ಯಂಡ್ ತುಂಬ ಟ್ರಿಕ್ಕಿ ಕೂಡ, ಅಷ್ಟೇ ಪೇಷನ್ಸ್ ಕೂಡ ಇರಬೇಕು. ಇದನ್ನು ನಾನು ಹೇಗೆ ಟ್ರೀಟ್ ಮಾಡ್ತೀನಿ ಅಂತಲೂ ನಾನು ನಿಮಗೆ ತೋರಿಸ್ತೀನಿ. ನೀವೇನಾದರೂ ಹಾರ್ಷ್ ಆಗಿರೋ ಸೋಪ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಮೊದಲು ಅದನ್ನು ನಿಲ್ಲಿಸಿ. ನಾನು ಯೂಸ್ ಮಾಡ್ತೀನಿ ಡವ್. ಇದು pH ಬ್ಯಾಲೆನ್ಸ್ಡ್ ಆಗಿರುತ್ತೆ ನಮ್ಮ ಸ್ಕಿನ್ನಿಗೆ. ಮೊದಲು ನಾನು ಸ್ಕಿನ್ನ ಕ್ಲೀನಾಗಿ ಕ್ಲೆನ್ಸ್ ಮಾಡ್ಕೊಳ್ತೀನಿ ಸೋಪಲ್ಲಿ ಅಥವಾ ಶವರ್ ಜೆಲ್ಲಲ್ಲಿ. ಅದಾದಮೇಲೆ ನಾನು ಸ್ಕ್ರಬ್ ಮಾಡ್ತೀನಿ. ಈ ಸ್ಕ್ರಬ್ ಆ್ಯಕ್ಚುಲಿ ವೀಕಲಿ 2 times ನಾನು ಯೂಸ್ ಮಾಡ್ತೀನಿ. ಎವ್ರಿ ಶವರಲ್ಲಿ ನಾನು ಯೂಸ್ ಮಾಡೋದಿಲ್ಲ. ಸೊ ಶೇವಿಂಗ್ ಅಥವಾ ವ್ಯಾಕ್ಸಿಂಗ್ ಮಾಡಬೇಕಾದ್ರೆ ಮ್ಯಾಂಡೇಟ್ರಿ ನೀವು ಸ್ಕ್ರಬ್ ಮಾಡಲೇಬೇಕು. ನಾನಿಲ್ಲಿ ಶೇವ್ ಮಾಡ್ತಾ ಇದ್ದೀನಿ, ಅದಕ್ಕೆ ಸ್ಕ್ರಬ್ ವೆರಿ ಇಂಪಾರ್ಟೆಂಟ್. ಹುಡುಗಿಯರಿಗೆ ಅಂತಲೇ ಶೇವಿಂಗ್ ಕ್ರೀಮ್ ಬರುತ್ತೆ, ಅದನ್ನು ಅಪ್ಲೈ ಮಾಡಿ ಆಮೇಲೆ ಶೇವ್ ಮಾಡೋದ್ರಿಂದ ಹೇರ್ ಗ್ರೋತ್ ತುಂಬ ಲೇಟಾಗಿ ಆಗುತ್ತೆ ಮತ್ತು ತುಂಬ ಫೈನಾಗಿ ಹೇರ್ ಗ್ರೋತ್ ಆಗುತ್ತೆ, ಆ್ಯಂಡ್ ನಿಮಗೆ ಯಾವ ಕಟ್ಸ್ ಕೂಡ ಆಗೋ ಚಾನ್ಸಸ್ ಇರೋದಿಲ್ಲ. ಪ್ರತಿ ಸಲ ಶೇವ್ ಮಾಡಬೇಕಾದ್ರೆ ಆದಷ್ಟು ನ್ಯೂ ರೇಸರ್ನ ನೀವು ತೊಗೊಳೋದನ್ನು ಮರಿಬೇಡಿ. ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಬರೀ 2 times ಮಾತ್ರ ಯೂಸ್ ಮಾಡಿ, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಬೇಡಿ. ಶೇವ್ ಮಾಡಿ ಆದಮೇಲೆ ಮಾಯಿಶ್ಚರೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಎವ್ರಿ ವಾಶ್ ನೀವು ನಿಮ್ಮ ಸ್ಕಿನ್ನ ನೀವು ಮಾಯಿಶ್ಚರೈಸ್ ಮಾಡಲೇಬೇಕು. ಕಾಲು ಕೈ ಎಲ್ಲ ಕಡೆ ಮಾಯಿಶ್ಚರೈಸ್ ಮಾಡಬೇಕು, ಬರೀ ಮುಖ ಅಲ್ಲ. ಬಿಕಾಸ್ ಸ್ಟ್ರಾಬೆರಿ ಸ್ಕಿನ್ ಆಗದೆ ಡ್ರೈ ಸ್ಕಿನ್ ಇರೋರಿಗೆ, ತುಂಬ ಡ್ರೈ ಸ್ಕಿನ್ ಆದರೆ ಸ್ಟ್ರಾಬೆರಿ ಸ್ಕಿನ್ ಆಗುತ್ತೆ. ಶೇವ್ ಮಾಡಿದ್ರೆ ವ್ಯಾಕ್ಸ್ ಮಾಡಿದ್ರೆ ಹೇರ್ ಇನ್ಗ್ರೋನ್ ಸ್ಟಾರ್ಟ್ ಆಗುತ್ತೆ ಅವಾಗ. ನಾನು ನಿಮಗೆ ತೋರಿಸ್ಬೇಕು ಅಂತಲೇ ನನ್ನ ಲೆಫ್ಟ್ ಹ್ಯಾಂಡಿಗೆ ನಾನು ಸ್ಕ್ರಬ್ ಮಾಡಿ ಮತ್ತು ಫೋಮಿಂಗ್ ಕ್ರೀಮ್ ಅಥವಾ ಶೇವಿಂಗ್ ಕ್ರೀಮ್ ಹಚ್ಚಿ ನಾನು ಶೇವ್ ಮಾಡಿದ್ದೀನಿ. ಬಟ್ ರೈಟ್ ಹ್ಯಾಂಡಿಗೆ ನಾನು ಇವೆರಡೂ ಹಚ್ಚಲ್ಲ, ಡೈರೆಕ್ಟಾಗಿ ಶೇವ್ ಮಾಡಿ ನಾನು ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ. ನಾನು ಶೇವ್ ಅಥವಾ ವ್ಯಾಕ್ಸ್ ಮಾಡಿಲ್ಲದೆ ಇದ್ದಿದ್ದ ದಿನ ನಾನು ಈ ಕ್ರೀಮ್ನ ನನ್ನ ಮಾಯಿಶ್ಚರೈಸರ್ ಜೊತೆ ಮಿಕ್ಸ್ ಮಾಡಿ ಹಚ್ತೀನಿ. ಇದರಿಂದ ಸ್ಟ್ರಾಬೆರಿ ಸ್ಕಿನ್ ಸ್ವಲ್ಪ ಕಡಿಮೆ ಆಗುತ್ತೆ. ನಾನು ಶ್ಯಾಂಪು ಜೊತೆ ಕಂಡೀಷ್ನರ್ ಹಾಕಿಲ್ಲ ಅಂತಂದರೆ ಸ್ನಾನ ಮಾಡಿ ಆದಮೇಲೆ ಲಿವಿನ್ ಕಂಡೀಷ್ನರ್ ಅಂತ ಬರುತ್ತೆ. ಇದು ನನ್ನ ಹೇರ್ ವೆಟ್ಟಿರಬೇಕಾದ್ರೇ ಸ್ವಲ್ಪ ಅಮೌಂಟ್ ಆಫ್ ಕಂಡೀಷ್ನರ್ ತೊಗೊಂಡು ಅದನ್ನು ನನ್ನ ಹೇರ್ಗೆ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಬಹುದು. ಇದನ್ನು ನೀವು ಕಂಡೀಷ್ನರ್ ಹೇಗೆ ಯೂಸ್ ಮಾಡ್ತೀರಾ ಹಾಗೆ ಯೂಸ್ ಮಾಡ್ಬೋದು, ಬಟ್ ಸ್ಕ್ಯಾಲ್ಪಿಗೆ ಹಚ್ಚೋ ಹಾಗಿಲ್ಲ, ಬರೀ ಹೇರಿಗೆ ಮಾತ್ರ ಹಚ್ಚಬೇಕು. ಇದು ನಿಮ್ಮ ಹೇರ್ನ ತುಂಬ ಮಾಯಿಶ್ಚರೈಸ್ ಮಾಡುತ್ತೆ ಹಾಗೂ ಮ್ಯಾನೇಜಬಲ್ ಥರ ಮಾಡುತ್ತೆ. ಎಸ್ಪೆಷಲಿ ನೀವೇನಾದ್ರು ಎಕ್ಸ್ಫೋಲಿಯೆಂಟ್ ಅಥವಾ ಕ್ಲಾರಿಫೈಯಿಂಗ್ ಶ್ಯಾಂಪು ಹಾಕಿದರೆ ಇದು ತುಂಬಾ ನೆಸೆಸರಿ ಆಗುತ್ತೆ. ಇದು ನನ್ನ ಡೈಲಿ ರೂಟೀನ್. ಆ್ಯಕ್ಚುಲಿ ಬೆಳಗ್ಗೆ ನಾನು ವೈಟಮಿನ್ ಸಿ ಯೂಸ್ ಮಾಡ್ತೀನಿ ಆ್ಯಸ್ ಆನ್ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ ಥರ. ಬರೀ 4-5 drops ತೊಗೊಂಡು ನಾನು ಇದನ್ನು ಈವನ್ ಆಗಿ ನನ್ನ ಮುಖಕ್ಕೆ ಡಾಟ್ ಡಾಟ್ ಥರ ಇಟ್ಕೊಂಡು ಆಮೇಲೆ ಮುಖದ ಮೇಲೆ ಪ್ಯಾಟ್ ಮಾಡಿ ಅಥವಾ ಪ್ರೆಸ್ ಮಾಡ್ತೀನಿ.
ನಾನು ಇತ್ತೀಚೆಗೆ ಇದಾದಮೇಲೆ ಇನ್ನೊಂದೊಂದು ಸ್ಟೆಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ, ಅದು ಐ ಕ್ರೀಮ್. ಯೂಶ್ವಲಿ ನನ್ನ ಮಾರ್ನಿಂಗ್ ಅಥವಾ ನೈಟ್ ಸ್ಕಿನ್ ಕೇರ್ ರುಟೀನ್ ತುಂಬಾ ಸಿಂಪಲ್ ಆಗಿರುತ್ತೆ, ಬಟ್ ಐ ಕ್ರೀಮ್ ಇಸ್ ವೆರಿ ನೆಸೆಸರಿ ಅಂತ ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಐ ಕ್ರೀಮ್ ವೆರಿ ಪೀ ಸೈಸ್ ತುಂಬಾ ಕಮ್ಮಿ ಕ್ವಾಂಟಿಟಿಯಲ್ಲಿ ತೊಗೊಂಡು ಅದನ್ನು ಕಣ್ಣ ಹತ್ರ ಈವನ್ ಆಗಿ ಸ್ಪ್ರೆಡ್ ಔಟ್ ಮಾಡ್ತೀನಿ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಮಾಯಿಶ್ಚರೈಸರ್. ಇದರ್ ಸೆಟಾಫೆಲ್ ಅಥವಾ ಎಮೊಲೀನ್ ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ ಎವ್ರಿ ಡೇ. ನಾನು ಇವತ್ತು ಚೂಸ್ ಮಾಡಿದ್ದೀನಿ ಎಮೊಲೀನ್. ಇದನ್ನು ನಾನು ಕ್ಲೀನಾಗಿ ನನ್ನ ಫೇಸ್ಗೆ ಮಸಾಜ್ ರೀತಿಯಲ್ಲಿ ಒಂದು 2 ನಿಮಿಷ ನನ್ನ ಪ್ರೀವಿಯಸ್ ಪ್ರಾಡಕ್ಟ್ ಹಾಕಿಬಿಟ್ಟು ಆದಮೇಲೆ ಇದನ್ನು ಹಚ್ತಾ ಇದ್ದೀನಿ. ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರೊಟೀನಲ್ಲಿ ಲಾಸ್ಟ್ ಸ್ಟೆಪ್ ಆ್ಯಂಡ್ ಫೈನಲ್ ಸ್ಟೆಪ್ ಆಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಸನ್ಸ್ಕ್ರೀನ್. ನಾನು ಯೂಸ್ ಮಾಡ್ತಾ ಇರೋ ಸನ್ಸ್ಕ್ರೀನ್ ಹೆಸರು ನ್ಯೂಟ್ರಿಜನ್. ಅದು ತುಂಬ ಜನ ಹೇಳ್ತಾರೆ ಇದು ವೈಟ್ ಕಾಸ್ಟ್ ಬಿಡುತ್ತೆ ಅಂತ. ಎಸ್ಪೆಷಲಿ ಇಂಡಿಯಾದಿಂದ ತೊಗೊಬಂದಿರೋದಂತೂ ನನಗೆ ಯಾವತ್ತೂ ವೈಟ್ ಕಾಸ್ಟ್ ಬಿಟ್ಟಿಲ್ಲ. ನಾನು ತುಂಬಾ ಇಷ್ಟಪಡ್ತೀನಿ ಸನ್ಸ್ಕ್ರೀನ್. US ಅಲ್ಲಿ ಸಿಗುವಂಥ ನ್ಯೂಟ್ರಿಜನ್ ಸನ್ಸ್ಕ್ರೀನ್ ವೈಟ್ ಕಾಸ್ಟ್ ಬಿಡುತ್ತೆ, ಐ ಅಗ್ರಿ, ಬಟ್ ಇಂಡಿಯಾದ ಇಲ್ಲ. ಸೊ ಐ ಜಸ್ಟ್ ಲವ್ ಇಟ್. ಇದಿಷ್ಟ ಆಗಿತ್ತು ನನ್ನ ಮಂತ್ಲಿ ರೊಟೀನ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀವು ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ಆ್ಯಂಡ್ ಐ ಹೋಪ್ ಇದು ತುಂಬ ಯೂಸ್ಫುಲ್ ಆಗಿತ್ತು ಅಂತ. ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲವ್ ಯುವರ್ ಸೆಲ್ಫ್. ಆ್ಯಂಡ್ ಐ ವಿಲ್ ಸೀ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.